ವಿಶ್ವಸಂಸ್ಥೆಯ ಡಬ್ಲ್ಯೂಎಫ್ ಲೋಕ ಆರೋಗ್ಯ ವೇದಿಕೆ ಹೊರಡಿಟ್ಟಿರುವ ಹೊಸ ಸೂಚ್ಯಂಕದಂತೆ ಭಾರತವು ಲಿಂಗ ಸಮಾನತೆಯಲ್ಲಿ ಕಳೆದ ವರ್ಷ ಇದ್ದ ನೂರ ಇಪ್ಪತ್ತೇಳರಿಂದ ನೂರ ಇಪ್ಪತ್ತೊಂಬತ್ತನೇ ಸ್ಥಾನಕ್ಕೆ ಕುಸಿದಿದೆ ಕ್ರಮವಾಗಿ ಮೊದಲ ಐದು ಸ್ಥಾನಗಳಲ್ಲಿ ಐಸ್ಲ್ಯಾಂಡ್ ಫಿನ್ಲ್ಯಾಂಡ್ ನಾರ್ವೆ ನ್ಯೂಜಿಲೆಂಡ್ ಮತ್ತು ಸ್ವೀಡನ್ಗಳಿವೆ ಬ್ರಿಟನ್ ಹದಿನಾಲ್ಕನೇ ಸ್ಥಾನದಲ್ಲಿದ್ದರೆ ಅಮೆರಿಕ ಸಂಯುಕ್ತ ಸಂಸ್ಥಾನವು ನಲವತ್ತ ಮೂರನೇ ಸ್ಥಾನದಲ್ಲಿದೆ ತೆಂಕಣ ಏಷ್ಯಾದಲ್ಲಿ ಬಾಂಗ್ಲಾದೇಶ ನೇಪಾಳ ಶ್ರೀಲಂಕಾ ಭೂತಾನ್ ಬಳಿಕದ ಸ್ಥಾನದಲ್ಲಿದೆ ಭಾರತ ಜಗತ್ತಿನಲ್ಲಿ ಲಿಂಗ ತಾರತಮ್ಯದ ಅಂತರ ಇನ್ನೂ ಅರವತ್ತೆಂಟು ಪಾಯಿಂಟ್ ಐದು ಶೇಕಡ ಉಳಿದಿದೆ ಈ ರೀತಿ ಸಾಗಿದರೆ ಲಿಂಗ ಸಮಾನತೆ ಸಾಧಿಸಲು ಇನ್ನೂ ನೂರ ವರ್ಷ ಬೇಕಾಗುತ್ತದೆ ಹೆಣ್ಣು ಮಕ್ಕಳು ಎರಡು ಸಾವಿರದ ನೂರ ಐವತ್ತ ಎಂಟನೇ ಇಸುವೆಯವರೆಗೆ ಕಾಯಲಾಗದು ಸರ್ಕಾರಗಳು ಏನಾದರೂ ರಚನಾತ್ಮಕ ಯೋಜನೆ ರೂಪಿಸಬೇಕು ಎಂದು ಡಬ್ಲ್ಯೂಇಎಫ್ ವ್ಯವಸ್ಥಾಪಕ ನಿರ್ವಾಹಕಿ ಸಾದಿಯಾ ಜಾಹಿತಿ ಒತ್ತಾಯ ಮಾಡಿದ್ದಾರೆ